ಹಲೋ ವ್ಯೂವರ್ಸ್ ವೆಲ್ಕಮ್ ಟು ಬಸ್ ಐ ಚಾನೆಲ್ ಇವತ್ತಿನ ಕ್ಲಾಸಲ್ಲಿ ಬಂದು ಫರ್ದರ್ ಕ್ಲಾಸಿಫಿಕೇಶನ್ ಆಫ್ ಆಂಪ್ಲಿಫೈಯರ್ಸ್ ನೋಡೋಣ ನಿನ್ನೆ ನಾವು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಅಂಡ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಎಬಿಲಿಟಿ ನೋಡಿದ್ವಿ ಸೊ ಇವಾಗ ಇದರಲ್ಲಿ ಆಂಪ್ಲಿಫೈಯರ್ಸ್ ಬೇಸ್ಡ್ ಆನ್ ಕಪಲಿಂಗ್ ಏನೇನು ಕ್ಲಾಸಿಫಿಕೇಶನ್ ಇದೆ ಇದೆ ಅನ್ನೋದನ್ನ ನೋಡೋಣ ಸೊ ಕಪಲಿಂಗ್ ಅಂದ್ರೆ ಏನು ಯಾವಾಗ ನಮಗೆ ಒಂದು ಸಿಂಗಲ್ ಸ್ಟೇಜ್ ಆಂಪ್ಲಿಫೈಯರಿನ ಔಟ್ಪುಟ್ ಸರಿ ಆಗಲ್ಲ ಇನ್ನು ಜಾಸ್ತಿ ಔಟ್ಪುಟ್ ಬೇಕು ಅಂದವಾಗ ಎರಡು ಮೂರು ಸ್ಟೇಜ್ಗಳನ್ನ ನಾವು ಇಂಟರ್ ಕನೆಕ್ಟ್ ಮಾಡ್ತೀವಿ ಸೊ ಫಸ್ಟ್ ಸ್ಟೇಜ್ ಟು ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಟು ಥರ್ಡ್ ಈ ರೀತಿ ಕನೆಕ್ಟ್ ಮಾಡೋದು ನಾವು ಕಪಲಿಂಗ್ ಅಂತ ಕರಿತೀವಿ ಸೊ ದ ಮೆಥಡ್ ಆಫ್ ಅಪ್ಲೈಯಿಂಗ್ ದ ಮೆಥಡ್ ಆಫ್ ಅಪ್ಲೈಯಿಂಗ್ ಫಸ್ಟ್ ಸ್ಟೇಜಿನ ಔಟ್ಪುಟ್ ತಗೊಂಡು ಹೋಗಿ ಸೆಕೆಂಡ್ ಸ್ಟೇಜಿನ ಇನ್ಪುಟ್ ಗೆ ಅಪ್ಲೈ ಮಾಡೋದನ್ನ ಈ ರೀತಿ ಅಥವಾ ಸೆಕೆಂಡ್ ಸ್ಟೇಜಿನ ಔಟ್ಪುಟ್ ಮತ್ತೆ ತಗೊಂಡೋಗಿ ತರ್ಡ್ ಸ್ಟೇಜ್ ಗೆ ಅಪ್ಲೈ ಮಾಡೋದನ್ನ ಏನ್ ಮೆಥಡ್ ಇದೆ ಆ ಮೆಥಡ್ ಅನ್ನ ನಾವು ಕಪಲಿಂಗ್ ಅಂತ ಕರಿತೀವಿ ಸೊ ಆನ್ ದ ಬೇಸಿಸ್ ಆಫ್ ಮೆಥಡ್ಸ್ ಆಫ್ ಕಪಲಿಂಗ್ ಫೋರ್ ಟೈಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡಬಹುದು ಆಂಪ್ಲಿಫೈಯರ್ಸ್ ಅನ್ನ ಆರ್ ಸಿ ಕಪ್ಲಿಂಗ್ ಇಂಪಿಡೆನ್ಸ್ ಕಪ್ಲಿಂಗ್ ಟ್ರಾನ್ಸ್ಫಾರ್ಮರ್ ಕಪ್ಲಿಂಗ್ ಅಂಡ್ ಡೈರೆಕ್ಟ್ ಕಪ್ಲಿಂಗ್ ಈ ಒಂದು ವಿಡಿಯೋ ಅಲ್ಲಿ ನಾನು ಎರಡು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋ ಅಲ್ಲಿ ಆರ್ ಸಿ ಕಪ್ಲಿಂಗ್ ಅಂಡ್ ಇಂಪಿಡೆನ್ಸ್ ಕಪ್ಲಿಂಗ್ ಈ ವಿಡಿಯೋ ಡಿಸ್ಕಸ್ ಮಾಡೋಣ ಟ್ರಾನ್ಸ್ಫಾರ್ಮರ್ ಕಪ್ಲಿಂಗ್ ಅಂಡ್ ಡೈರೆಕ್ಟ್ ಕಪ್ಲಿಂಗ್ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ ಸೊ ಐ ವಿಲ್ ಗಿವ್ ಯು ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಸೊ ದಟ್ ಯು ಕ್ಯಾನ್ ಮ್ಯಾಚ್ ಅಂಡ್ ಸೀ ದಮ್ ಸೊ ಫಸ್ಟ್ ಬಂದು ಆರ್ ಸಿ ಕಪ್ಲಿಂಗ್ ಈ ಒಂದು ಮೆಥಡ್ ಆಫ್ ಕಪ್ಲಿಂಗ್ ಅಲ್ಲಿ ಎರಡು ರೆಸಿಸ್ಟರ್ಸ್ ಹಾಗೂ ಒಂದು ಕೆಪಾಸಿಟರ್ ಮುಖಾಂತರ ನಾವು ಒಂದ್ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ ಗೆ ಕಪಲಿಂಗ್ ಮಾಡ್ತೀವಿ ಸೊ ಇದರಲ್ಲಿ ರೆಸಿಸ್ಟರ್ಸ್ ಹಾಗೂ ಕೆಪಾಸಿಟರ್ ಕಪಲಿಂಗ್ ಎಲಿಮೆಂಟ್ಸ್ ಆಗಿ ಯೂಸ್ ಮಾಡಿರೋದಕ್ಕೆ ಇದನ್ನ ನಾವು ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ ಅಥವಾ ಆರ್ ಸಿ ಕಪಲಿಂಗ್ ಅಂತ ಕಪಲಿಂಗ್ ಸರ್ಕ್ಯೂಟ್ ಅಂತ ಕರಿತೀವಿ ಸೊ ಈ ಒಂದು ಮೆಥಡ್ ಏನಿದೆ ಆರ್ ಸಿ ಕಪಲಿಂಗ್ ಮೆಥಡ್ ಅನ್ನೋದು ತುಂಬಾ ಎಕನಾಮಿಕಲ್ ಆಗಿರುತ್ತೆ ಅಂಡ್ ತುಂಬಾ ವೈಡ್ ರೇಂಜ್ ಆಫ್ ಫ್ರೀಕ್ವೆನ್ಸಿ ಬ್ಯಾಂಡ್ ಅನ್ನ ಆಂಪ್ಲಿಫೈ ಮಾಡುತ್ತೆ ನಮ್ಗೆ ಲೋಡ್ ರೆಸಿಸ್ಟರ್ ಅಂತ ಕರಿತೀವಿ ಯಾವ್ದಾದ್ರೆ ಫಸ್ಟ್ ಟ್ರಾನ್ಸಿಸ್ಟರ್ ಗೆ ಕಲೆಕ್ಟರ್ ಲೋಡ್ ರೆಸಿಸ್ಟರ್ ಆಗಿ ವರ್ಕ್ ಆಗುತ್ತೆ ಕೆಪಾಸಿಟರ್ ಸಿ ಟು ಬಂದು ಸಿ ಕಾಂಪೊನೆಂಟ್ಸ್ ಫಸ್ಟ್ ಟ್ರಾನ್ಸಿಸ್ಟರ್ ನ ಎಸಿ ಕಾಂಪೋನೆಂಟ್ಸ್ನ ಸೆಕೆಂಡ್ ಟ್ರಾನ್ಸಿಸ್ಟರ್ ಬೇಸಿಗೆ ಸಪ್ಲೈ ಮಾಡೋದಕ್ಕೆ ವರ್ಕ್ ಯೂಸ್ ಆಗುತ್ತೆ ಸೊ ಕಪಲಿಂಗ್ ಕೆಪಾಸಿಟರ್ ಬಂದು ಡಿ ಸಿ ವೋಲ್ಟೇಜ್ ಅನ್ನ ಸೆಕೆಂಡ್ ಟ್ರಾನ್ಸಿಸ್ಟರ್ ಬೇಸಿಗೆ ಸಪ್ಲೈ ಆಗ್ಲಾರ್ದಂಗ ಪ್ರಿವೆಂಟ್ ಮಾಡುತ್ತೆ ಸೊ ಯಾಕೆ ಈ ಪ್ರಿವೆನ್ಶನ್ ಬೇಕು ಅಂದ್ರೆ ಓನ್ಲಿ ಎ ಸಿ ನಮ್ಗೆ ಅಲ್ಲಿ ಆಂಪ್ಲಿಫಿಕೇಶನ್ ಬೇಕು ಏನ್ ಡಿ ಸಿ ಎಲ್ಲ ಇರುತ್ತೆ ಅದನ್ನ ತಡೆಗಟ್ಟುತ್ತೆ ಸೊ ಅದಕ್ಕಾಗಿ ಇದನ್ನ ನಾವೇನಂತೀವಿ ಕಪ್ಲಿಂಗ್ ಕೆಪಾಸಿಟರ್ ಅಂತಾನೂ ಕರಿತೀವಿ ಸೊ ಇಲ್ಲಿ ನೋಡಬಹುದು ಟ್ರಾನ್ಸಿಸ್ಟರ್ ಫಸ್ಟ್ ಸ್ಟೇಜ್ ಇದು ಆಂಪ್ಲಿಫಿಕೇಶನ್ ಫಸ್ಟ್ ಸ್ಟೇಜ್ ಅಂಡ್ ದಿಸ್ ಇಸ್ ಅ ಸೆಕೆಂಡ್ ಸ್ಟೇಜ್ ಇಲ್ಲಿರುವಂತವು ರೆಸಿಸ್ಟರ್ ಆರ್ ಟು ಹಾಗೂ ಸಿ ಟು ಅಂಡ್ ಆರ್ ತ್ರೀ ಇವು ಮೂರು ಏನಿದಾವೆ ಇವು ಮೂರು ಬಂದು ಕಪಲಿಂಗ್ ಎಲಿಮೆಂಟ್ಸ್ ಅಂತ ಕರಿತೀವಿ ಸೊ ಈ ಒಂದು ಆಂಪ್ಲಿಫೈಯರ್ ಸ್ಟೇಜ್ ಅನ್ನು ತುಂಬಾ ವೈಡ್ ಫ್ರೀಕ್ವೆನ್ಸಿ ರೇಂಜ್ ಅನ್ನ ಆಂಪ್ಲಿಫೈ ಮಾಡೋದಕ್ಕೆ ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸಿಸ್ಟರ್ ಡಾಟಾನ ಹೆಲ್ಪ್ ಇಂದ ಈ ಒಂದು ಸರ್ಕ್ಯೂಟಿನ ಡಿಸೈನ್ ಆಗತ್ತೆ ಸೊ ಇದು ಒಂದು ಆರ್ ಸಿ ಕಪಲ್ ಆಂಪ್ಲಿಫೈಯರ್ ಇಲ್ಲಿ ಸಿ ಟು ಏನಿದೆ ಇದನ್ನ ಕಪ್ ಬ್ಲಾಕಿಂಗ್ ಕೆಪಾಸಿಟರ್ ಅಂತಾನೂ ಕರಿತೀವಿ ಬಿಕಾಸ್ ಯಾಕೆ ಇಲ್ಲಿರುವಂತಹ ಡಿ ಸಿ ಕಾಂಪೊನೆಂಟ್ಸ್ ಈ ಔಟ್ಪುಟ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಗೆ ಹೋಗ್ಲಾರ್ದಂಗ ತಡೆಯುತ್ತೆ ಸೊ ನೆಕ್ಸ್ಟ್ ಈಸ್ ಇಂಪಿಡೆನ್ಸ್ ಕಪಲಿಂಗ್ ಇಂಪಿಡೆನ್ಸ್ ಕಪ್ಲಿಂಗ್ ಅನ್ನೋದು ಒಂದು ಮಾಡಿಫೈಡ್ ಫಾರ್ಮ್ ಅಂತ ಹೇಳ್ಬೋದು ಆರ್ ಸಿ ಒಂದು ಮಾಡಿಫೈಡ್ ಫಾರ್ಮ್ ಅಂತ ಹೇಳ್ಬೋದು ಈ ಸರ್ಕ್ಯೂಟ್ ಅಲ್ಲಿ ಎಲ್ಲಿ ಆರ್ ಟು ರೆಸಿಸ್ಟರ್ ನಾವು ಯೂಸ್ ಮಾಡಿದ್ವಿ ಅಲ್ಲಿ ಇಂಡಕ್ಟರ್ ಅನ್ನ ಯೂಸ್ ಮಾಡ್ತಾರೆ ಯಾವ ಫ್ರೀಕ್ವೆನ್ಸಿ ರೇಂಜ್ ಅನ್ನ ನಾವು ಆಂಪ್ಲಿಫೈ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇಂಡಕ್ಟರ್ ವ್ಯಾಲ್ಯೂ ಅನ್ನ ಚೂಸ್ ಮಾಡ್ಕೊತಾರೆ ಬಿಕಾಸ್ ನಾವು ಇಂಡಕ್ಟಿವ್ ಲೋಡನ್ನು ಯೂಸ್ ಮಾಡಿರೋದಕ್ಕೆ ಈ ಒಂದು ಮೆಥಡಿಗೆ ಇಂಪಿಡೆನ್ಸ್ ಕಪ್ಲಿಂಗ್ ಅನ್ನೋ ಮೆಥಡ್ ಅನ್ನೋ ಹೆಸರು ಬಂದಿದೆ ಸೊ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಫ್ ದ ಇಂಡಕ್ಟರ್ ಏನ್ ಮಾಡುತ್ತೆ ಏನ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಇರುತ್ತೆ ತುಂಬಾ ಹೈ ಲೋಡನ್ನು ಹೈ ಲೋಡ್ ಆಫ್ ಇಂಪಿಡೆನ್ಸ್ ಅನ್ನ ಆಫರ್ ಮಾಡುತ್ತೆ ಸೊ ವಿತೌಟ್ ಎನಿ ಕನ್ಸಿಡರೇಬಲ್ ವೋಲ್ಟೇಜ್ ಡ್ರಾಪ್ ವೋಲ್ಟೇಜ್ ಡ್ರಾಪ್ ಯಾವುದು ಇರ್ಲಾರ್ದಂಗೆ ತುಂಬಾ ಹೈ ಲೋಡನ್ನ ಇಂಪಿಡೆನ್ಸ್ ಅನ್ನ ಆಫರ್ ಮಾಡುತ್ತೆ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಔಟ್ಪುಟ್ ಗೇನ್ ಏನಿರುತ್ತೆ ಇಂಪಿಡೆನ್ಸ್ ಕಪಲ್ ಆಂಪ್ಲಿಫೈಯರ್ದು ಆರ್ ಸಿ ಕಪಲ್ ಆಂಪ್ಲಿಫೈರ್ಗೆ ಗೆ ನಾವು ಕಂಪೇರ್ ಮಾಡಿದವಾಗ ಜಾಸ್ತಿನೇ ಇರುತ್ತೆ ತುಂಬಾ ಜಾಸ್ತಿ ಬರುತ್ತೆ ಸೊ ಅದು ಒಂದು ಇದು ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಥವಾ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸೊ ಜಾಸ್ತಿ ಲೋಡ್ ಅನ್ನ ಆಫರ್ ಮಾಡತ್ತ ಹೈಲೋಡ್ ಇಂಪಿಡೆನ್ಸ್ ಅನ್ನ ಇಂಡಕ್ಟಿವ್ ರಿಯಾಕ್ಟನ್ಸ್ ಏನಿದೆ ಅಂದ್ರೆ ಇಂಡಕ್ಟರ್ ಇಂದ ಆಚೆ ಕಡೆ ಫ್ಲೋ ಆಗ್ಲಾರ್ದಂಗ ಎವ್ರಿಥಿಂಗ್ ನಮ್ಗೆ ಕೆಪಾಸಿಟರ್ ಮುಖಾಂತರ ಬೇಸಿಗೆ ಏನ್ ಔಟ್ಪುಟ್ ಇದೆ ಫಸ್ಟ್ ಸ್ಟೇಜ್ ಇಂದು ಕೆಪಾಸಿಟರ್ ಮುಖಾಂತರ ಸೆಕೆಂಡ್ ಸ್ಟೇಜ್ ಗೆ ಸೊ ಜಾಸ್ತಿ ಅಲ್ಲಿ ಇಂಪಿಡೆನ್ಸ್ ಅಥವಾ ಹೈ ಲೋಡ್ ಅನ್ನ ಆಫರ್ ಮಾಡೋದ್ರಿಂದ ಆ ಕಡೆ ಕರೆಂಟ್ ಫ್ಲೋ ಆಗಲಿಲ್ಲ ಅಂತಂಗ ಈಸಿ ವೇ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಫ್ಲೋ ಆಗತ್ತೆ ಸೊ ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂಡ್ ದ ಸೆಕೆಂಡ್ ಒನ್ ಇಸ್ ನಮ್ಗೆ ಔಟ್ಪುಟ್ ಗೇನ್ ಅನ್ನೋದು ತುಂಬಾ ಜಾಸ್ತಿನೇ ಬರುತ್ತೆ ಆರ್ ಸಿ ಕಪಲ್ ಆಂಪ್ಲಿಫೈರ್ ಗೆ ನಾವು ಕಂಪೇರ್ ಮಾಡಿದವಾಗ ಸೊ ಇಲ್ಲಿ ನೋಡಬಹುದು ನೀವು ಸರ್ಕ್ಯೂಟ್ ಅಲ್ಲಿ ಇಲ್ಲಿ ಒಂದು ಇಂಡಕ್ಟರ್ ಅನ್ನ ಯೂಸ್ ಮಾಡಿದರೆ ನಮ್ಗೆ ಇಲ್ಲಿ ಜಾಸ್ತಿ ಇಂಡಕ್ಟಿವ್ ರಿಯಾಕ್ಟನ್ಸ್ ಇರೋದ್ರಿಂದ ಏನಾಗುತ್ತೆ ಏನೆಲ್ಲ ಔಟ್ಪುಟ್ ಇದೆ ಇದು ಈ ಕೆಪಾಸಿಟರ್ ಮುಖಾಂತರ ಸೆಕೆಂಡ್ ಸ್ಟೇಜ್ ಗೆ ಹೋಗ್ಬಿಡತ್ತೆ ಸೊ ಆ ಕಡೆ ಏನು ಫ್ಲೋ ಆಗ್ಲಿಕ್ಕಿಲ್ಲ ಅದಕ್ಕಾಗಿ ನಮ್ಗೆ ಏನಾಗುತ್ತೆ ಜಾಸ್ತಿ ಎಷ್ಟು ಇದೆ ಔಟ್ಪುಟ್ ಅದಷ್ಟು ಸೆಕೆಂಡ್ ಸ್ಟೇಜ್ ಗೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಹೇಗಿರುತ್ತೆ ಅಂತಂದ್ರೆ ರೈಸಿಂಗ್ ನೇಚರ್ ಅಲ್ಲಿ ಇರುತ್ತೆ ಔಟ್ಪುಟ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಬಂದು ಸೊ ನಾವು ಇನ್ಪುಟ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ದಂಗೆಲ್ಲ ಲೋಡ್ ಜಾಸ್ತಿ ಇಂಪಿಡೆನ್ಸ್ ಅನ್ನ ಕೊಡತ್ತೆ ನಮ್ಗೆ ಅಂಡ್ ಔಟ್ಪುಟ್ ಫ್ರೀಕ್ವೆನ್ಸಿನು ಜಾಸ್ತಿ ಆಗುತ್ತೆ ಸೊ ಈ ರೀತಿ ನಾವು ಆಂಪ್ಲಿಫಿಕೇಶನ್ ಅನ್ನ ವಿತ್ ದ ರೈಸ್ ಆಫ್ ರೈಸ್ ಇನ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಕೊಂತ ಹೋಗ್ಬೋದು ನಮ್ಗೆ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆಲ್ಲ ಟೋಟಲ್ ನಂಬರ್ ಆಫ್ ಆಂಪ್ಲಿಫಿಕೇಶನ್ ಸ್ಟೇಜಸ್ ಔಟ್ಪುಟ್ ಏನಿದೆ ನಮಗೆ ಜಾಸ್ತಿನೇ ಬರುತ್ತೆ ಇದು ಬಂದು ಇಂಪಿಡೆನ್ಸ್ ಮ್ಯಾಚಿಂಗ್ ಸೊ ಇಂಪಿಡೆನ್ಸ್ ಕಪಲ್ಡ್ ಆಂಪ್ಲಿಫೈಯರ್ ಅಂತ ಕರಿತೀವಿ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ರೈಸಿಂಗ್ ನೇಚರ್ ಅಲ್ಲಿ ಇರೋದ್ರಿಂದ ನಮ್ಗೆ ಯಾವ ರೀತಿ ನಾವು ಇಂಪಿಡೆನ್ಸ್ ಮ್ಯಾಚಿಂಗ್ ಅಥವಾ ಫ್ರೀಕ್ವೆನ್ಸಿ ವೈಡ್ ರೇಂಜ್ ಆಗಿ ನಮ್ಗೆ ಫ್ರೀಕ್ವೆನ್ಸಿಯನ್ನ ಆಂಪ್ಲಿಫಿಕೇಶನ್ ಮಾಡಬಹುದು ಅಥವಾ ನಾವು ಇನ್ಪುಟ್ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ದಂಗೆಲ್ಲ ಔಟ್ಪುಟ್ ಫ್ರೀಕ್ವೆನ್ಸಿ ನಮಗೆ ಇನ್ಕ್ರೀಸ್ ಹಾಕುವಂತ ಬರುತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ ಸಿ ಕಪಲ್ ಅಂಡ್ ಇಂಪಿಡೆನ್ಸ್ ಕಪಲ್ಡ್ ಆಂಪ್ಲಿಫೈಯರ್ಸ್ ಸೊ ಮುಂದಿನ ಅಲ್ಲಿ ಬಂದು ನಾವು ಇನ್ನೂ ಎರಡು ಕ್ಲಾಸಿಫಿಕೇಶನ್ ಅನ್ನು ಡಿಸ್ಕಸ್ ಮಾಡೋಣ ದಟ್ ಈಸ್ ಟ್ರಾನ್ಸ್ಫಾರ್ಮರ್ ಕಪ್ಲಿಂಗ್ ಅಂಡ್ ಡೈರೆಕ್ಟ್ ಕಪ್ಲಿಂಗ್ ಇವೆರಡರ ಬಗ್ಗೆ ಮುಂದಿನ ಡಿಸ್ಕಸ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ Please subscribe and press the bell icon for further notifications. Like and share the videos. Thank you.